ಸರ್ ನೋಡಿ, ಇತ್ತೀಚೆಗೆ ನಾವೆಲ್ಲರೂ ಗಮನಿಸಿರ್ಬೋದು, ನೀವೆಲ್ಲರೂ ಮಾಧ್ಯಮಗಳು ಕೂಡ ಗಮನಿಸಿರ್ಬೋದು, ಜನರ ತೆರಿಗೆ ದುಡ್ಡಿಂದ ದೊಡ್ಡದಾಗಿ ಬಿಜೆಪಿಯೇ ಭರವಸೆ ಅಂತ ಹೇಳಿ ಎಲ್ಲರ ಮುಖಗಳನ್ನ, ಬಿಜೆಪಿ ನಾಯಕರ ಮುಖಗಳನ್ನ ಇಡೀ ಕರ್ನಾಟಕದಲ್ಲಿ ಎಲ್ಲ ಕಡೆ ಹೋಗ್ಬಿಟ್ಟು ಗೋಡೆಗಳಿಗೆ ಅಂಟಿಸ್ ಬಂದಿದ್ದಾರೆ. ಮನೆಗಳಿಗೆ ಹೋಗ್ಬಿಟ್ಟು ಬಿಜೆಪಿಯೇ ಭರವಸೆ ಅಂತ ಹೇಳಿ ಅದನ್ನು ಕೂಡ ಪೇಂಟ್ ಮಾಡ್ಬಿಟ್ಟು ಬಂದಿದ್ದಾರೆ. ಇವರು ಯಾವುದ್ರಲ್ಲಿ ಭರವಸೆಯನ್ನ ಕೊಡ್ತಾ ಇದ್ದಾರೆ ಅಂತ ದಯಮಾಡಿ ಸರ್ಕಾರದವರು, ಬಿಜೆಪಿ ಸರ್ಕಾರದವರು ತಿಳಿಸ್ಬೇಕಾಗತ್ತೆ. ಬಿಜೆಪಿಯ ಭರವಸೆ ಅಲ್ಲ ಇದು, ಬಿಜೆಪಿಯ ಭಾರವಸೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಇವರು ದಿನನಿತ್ಯ ವಿಜಯ ಸಂಕಲ್ಪ ಯಾತ್ರೆ ಅಂತ ನಡೀತಾ ಮಾಡ್ತಾ ಇದ್ದಾರೆ. ಯಾವ್ದ್ರ ಮೇಲೆ ವಿಜಯ ಸಾಧಿಸಿದ್ದಾರೆ ಅಂತ ನಾವ್ ನಮ್ಮನ್ ಕೇಳಿದ್ರೆ, ಜನಸಾಮಾನ್ಯರನ್ನ ಕೇಳಿದ್ರೆ, ಜನಗಳ ಬೆಲೆ ಏರಿಕೆಯನ್ನ ಮಾಡಿ ಅದ್ರ ಮೇಲೆ ವಿಜಯವನ್ನ ಸಾಧಿಸಿರುವಂತ ಭ್ರಷ್ಟ 40% ಬಿಜೆಪಿ ಸರ್ಕಾರ ನಾವು ಇವಾಗ ಕಾಣ್ತಾ ಇದೀವಿ. ಏನ್ ಚುನಾವಣೆ ಹತ್ರ ಬರ್ತಾ ಇದೆ, ಈಗ ಸಂಕಲ್ಪ ಯಾತ್ರೆ ಅಂತ ಮಾಡ್ತಾ ಇದ್ದಾರೆ. ದಯಮಾಡಿ ಬಿಜೆಪಿ ಸರ್ಕಾರದವರು, ಅದರ ನಾಯಕರು ದಯಮಾಡಿ ತಿಳಿಸ್ಬೇಕಾಗತ್ತೆ ಜನಗಳಿಗೆ. ಯಾವ ಮುಖ ಹೊತ್ಕೊಂಡು ಹೋಗಿ ಮಹಿಳೆಯರ ಮನೆಯಲ್ಲಿ ಇವರು ಮತವನ್ನ ಯಾಚನೆ ಮಾಡ್ತಾರೆ ಅಂತ ತಿಳಿಸ್ಬೇಕಾಗತ್ತೆ. ಮಹಿಳೆಯರು ಮತ್ತೆ ವಾಪಸ್ ಏನು ಸೌದೆ ಒಲೆಯನ್ನು ಉಪಯೋಗಿಸುವಂತ ಒಂದು ಸ್ಥಿತಿಗೆ ಬಿಜೆಪಿ ಸರ್ಕಾರ ತಂದಿಟ್ಟಿದೆ. ಏನ್ ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಾಗ 450 ರೂಪಾಯಿ ಸಿಲಿಂಡರ್ ಆದಾಗ ಬೀದಿಗಿಳಿದು ಬಂದು ಹೋರಾಟ ಮಾಡಿ ಕಿರ್ಚಾಡಿ ಕೂಗಾಡಿ ಅರ್ಚಾಡಿ ರಸ್ತೆಗಳಲ್ಲಿ ಹೊರಲಾಡಿ ಹೋರಾಟ ಮಾಡಿದಂತ ಬಿಜೆಪಿಯ ಮಹಾನ್ ನಾಯಕಿಯರು ಇವತ್ತು ಎಲ್ಲಿ ಹೋಗಿ ಅಡಗಿ ಕುಳಿತಿದ್ದಾರೆ ಅಂತ ಹೇಳಬೇಕು. ಮಹಿಳೆಯರಿಗೆ ಹೊಟ್ಟೆ ಮೇಲೆ ಹೊಡೆದು ಅವರ ಆರೋಗ್ಯದ ಮೇಲೆ, ಆರೋಗ್ಯದ ಬಗ್ಗೆ ಕಾಳಜಿ ಇಲ್ಲದೆ ಏನ್ ಸೌದೆಯ ಒಲೆಯನ್ನು ಉಪಯೋಗಿಸಿ ಅದರ ಧೂಳಿಂದ ಆಗ್ತಾ ಇದೆ, ಆರೋಗ್ಯ ವೈಪರೀತ್ಯಗಳು ಆಗ್ಬಾರ್ದು ಅಂತ ಹೇಳಿ ಉಜ್ವಲ ಯೋಜನೆ ಅಂತ ತಗೊಂಡು ಬಂದು ಎಲ್ಲಿ ಉಜ್ವಲ ಆಗ್ತಾ ಇದೆ, ಯಾರನ್ನ ಉಜ್ವಲಗೊಳಿಸ್ತಾ ಇದ್ದಾರೆ ಅಂತ ನಾವಿವತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ಮಹಿಳಾ ಕಾರ್ಯಕರ್ತರು, ಮಹಿಳಾ ಮುಖಂಡರುಗಳು ಎಲ್ಲರೂ ಕೂಡ ಪ್ರಶ್ನೆಯನ್ನ ಮಾಡ್ತಾ ಇದೀವಿ. ಇವತ್ತು ಬಿಜೆಪಿ ಯಾವ ನೈತಿಕತೆಯನ್ನು ಉಳಿಸ್ಕೊಂಡಿಲ್ಲ, ಮಹಿಳಾ ವಿರೋಧಿಯನ್ನ ಪದೇ ಪದೇ ಈ ತರ ದಿನನಿತ್ಯ ಬಳಕೆ ಮಾಡುವಂತ ವಸ್ತುಗಳ ಬೆಲೆ ಏರಿಕೆಯನ್ನ ಮಾಡ್ತಾ ಇದೆ. ಸಿಲಿಂಡರ್ ಬೆಲೆ ಏರಿಕೆ ಆಗ್ತಾ ಇದೆ, ಪೆಟ್ರೋಲ್ ಬೆಲೆ ಏರಿಕೆ ಆಗ್ತಾ ಇದೆ, ಆದ್ರೆ ಅವರು ದುಡಿತಾ ಇರುವಂತ ಸಂಬಳ ಮಾತ್ರ ಅಷ್ಟೇ ಇದೆ, ಅದರಲ್ಲಿ ಏರಿಕೆ ಆಗ್ತಾ ಇಲ್ಲ. ಖರ್ಚು ಮಾತ್ರ ಜಾಸ್ತಿ ಆಗ್ತಾ ಇದೆ. ಮಕ್ಕಳ ವಿದ್ಯಾಭ್ಯಾಸ ಹೆಂಗ್ ಕೊಡಿಸುವಂತದ್ದು, ಮನೆಯ ಖರ್ಚನ್ನ ಹೇಗ್ ನಿಭಾಯಿಸುವಂತದ್ದು, ಬೇಕಾಗಿರುವಂತ ಕೆಲಸದಲ್ಲಿ ಏನಾದ್ರೂ ಸಣ್ಣ ಪುಟ್ಟ ವೆಚ್ಚಗಳನ್ನ ಹೇಗೆ ನಿಭಾಯಿಸುವಂತದ್ದು, ಬಿಜೆಪಿ ಅವರಿಗೆ ಯಾವ ಮುಖದಲ್ಲೂ ಕೂಡ ಈ ಸರ್ತಿ ಬಿಜೆಪಿಗೆ ಮತ ಚಲಾವಣೆ ಮಾಡಿ ಅಂತ ಕೇಳಲಿಕ್ಕೆ ಬರೋದೇ ಇಲ್ಲ. ಜನಗಳನ್ನ ಹೋಗಿ ಭೇಟಿ ಮಾಡಿದಾಗ ಪ್ರತಿಯೊಂದು ಮನೆಯಲ್ಲೂ ಒಂದು ಕತೆ ಅಡಗಿದೆ. ಅವ್ರು ಎಲ್ಲರೂ ಅದೇ ಹೇಳ್ತಾ ಇರೋದು, ನಾವು ಈ ತರ 1100 ಕೊಟ್ಟು ಸಿಲಿಂಡರ್ ಹೇಗೆ ತಗೊಂಬರೋದು, ತಂದು ಹಾಕೋರಿಗೆ ಬೇರೆ ನಾವು ದುಡ್ಡು ಕೊಡ್ಬೇಕಾಗುತ್ತೆ. ಈ ರೀತಿ ಆಯ್ತು ಅಂತಂದ್ರೆ ನಾವು ಎಲ್ಲಿಂದ ಸಂಸಾರ ಮಾಡುವಂತ ಒಂದು ಪ್ರತಿಕ್ರಿಯೆಯನ್ನ ನೀಡ್ತಾ ಇದ್ದಾರೆ. 2023ಕ್ಕೆ ಎಲ್ಲ ಮಹಿಳೆಯರು ಈ ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ